हेलो फ्रेंड्स, ಈ ವಿಡಿಯೋ ನಾವು ನೋಡೋಣ ಅಕ್ಷರಗಳ ಕೆಲವು ಅಕ್ಷರಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ಹೇಳ್ಬಿಟ್ಟು. ನಾವು ಕೆಲವು ಅಕ್ಷರ ಟೈಪ್ ಮಾಡಬೇಕು ಅಂತಂದಾಗ ಫಸ್ಟ್ ನಾನು ನುಡಿ ಫಾಂಟ್ ತಗೋತೀನಿ. ಅದಾದ ನಂತರ ಸೈಜ್ ನೀವು ಇಷ್ಟೇ ಇದ್ರೆ ನೋಡಿ ಇಷ್ಟೇ ಟೈಪ್ ಆಗುತ್ತೆ. ಸೊ ಇಲ್ಲಿ ಸ್ಪಷ್ಟವಾಗಿ ನಿಮ್ ವಿಡಿಯೋಲ್ ಕಾಣಲ್ಲ, ಆ ಕಾರಣಕ್ಕೆ ನಾನು ಫಾಂಟ್ ಸೈಜ್ನ 48 ಆ ರೀತಿ ಯಾವ್ದಾರು ಒಂದು ಫಾಂಟ್ ಸೈಜ್ ಹಾಕೋತೀನಿ. ಅದಾದ ನಂತರ ನುಡಿ ಡೈರೆಕ್ಟ್ ಆನ್ ಇರಬೇಕು, ನುಡಿ ಡೈರೆಕ್ಟ್ ಆನ್ ಆಗಿರಬೇಕು, ಸ್ಕ್ರಾಲ್ ಲಾಕ್ ಕೂಡ ಆನ್ ಆಗಿರಬೇಕು. ಓಕೆ, ಸೊ ಈಗ ನಾನು ಏನಾದ್ರು ಕೆ ಅಂತ ಟೈಪ್ ಮಾಡಿದ್ರೆ ಕ ಅಂತ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಸೊ ಇವಾಗ ನಾನು ಕ ಅಂತ ಹೊಡೆದು ರ ಒತ್ತಬೇಕು ಅಂತಂದ್ರೆ ಎಫ್ ಅಂತ ಹೊಡೆದು ಆರ್ ಅಂತ ಹೊಡಿಬೇಕಾಗತ್ತೆ. ಓಕೆ, ಕ್ರ ಬೇಕಂತಂದ್ರೆ ಈ ರೀತಿ ಮಾಡಬೇಕು, ಕೆ ಹೊಡೆದು ಎಫ್ ಹೊಡೆದು ಆರ್ ಅಂತ ಹೊಡೆದ್ರೆ ಕ್ರ ಅಂತ ಬರುತ್ತೆ. ಕೆ ಹೊಡೆದು ಎಫ್ ಅಂತ ಎರಡ್ ಸರಿ ಹೊಡೆದ್ಬಿಟ್ರೆ ನೀವು ಕ್ ಅಂತ ಬರುತ್ತೆ. ಈಗೇನ್ ಅಕ್ಷರ ನೋಡ್ತಿದ್ರ, ಫಾರ್ ಎಕ್ಸಾಂಪಲ್ ಗೋಕಾಕ್ ಅಂತ ಮಾಡ್ಬೇಕು ಅಂತಂದ, ಗೋಕಾಕ್ ಅಂತ ಮಾಡಿದಾಗ ಜಿ ಅಂದ್ರೆ ಗ ಬರುತ್ತೆ. ಗೋ ಓ ಒತ್ತಿದ್ರೆ ಗೋ ಬರುತ್ತೆ. ನೋಡಿ, ಜಿ ಓ ಗೋ ಕಾಕ್ ಕೆ. ಓಕೆ, ಅದಾದ ನಂತರ ಶಿಫ್ಟ್ ಎ ಕಾ ಗೋ ಕಾ ಗೋಕಾಕ್ ಅಂತ ಬರ್ಬೇಕಂದ್ರೆ ಕ ಹೊಡೆದು ಎಫ್ ಅಂತ ಎರಡ್ ಸರಿ ಹೊಡೆದು ಬಿಟ್ಬಿಟ್ರೆ ಬರುತ್ತೆ. ಒಂದ್ಸರಿ ಹೊಡೆದ್ರು ಬರುತ್ತೆ, ಅದೇ ಎರಡ್ ಸರಿ ಹೊಡೆದ್ರೆ ಎಕ್ಸಾಕ್ಟ್ ಆಗಿ ಹಂಗೆ ಇರುತ್ತೆ. ಸೊ ಗೋಕಾಕ್ ಅಂತ ಬರುತ್ತೆ. ಅದಾದ ನಂತರ ನೀವು ಕೃಷ್ಣ ಅಂತ ಮಾಡ್ಬೇಕು ಅಂತಂದ್ರೆ ಕ ಹೊಡೆದು ಎಫ್ ಹೊಡಿಬೇಕು. ನೋಡಿ, ಕ ಅಂತ ಬಂದಾಗ ಶಿಫ್ಟ್ ಹಿಡ್ಕೊಂಡು ಆರ್ ಹೊಡಿಬೇಕು. ಬರೀ ಆರ್ ಅಂತ ಹೊಡೆದ್ರೆ ಕ್ರ ಅಂತ ಬರುತ್ತೆ. ನೀವು ಕೆ ಹಿಡ್ಕೊಂಡು ಕೆ ಟೈಪ್ ಮಾಡಿ ಎಫ್ ಟೈಪ್ ಮಾಡಿ ಶಿಫ್ಟ್ ಹಿಡ್ಕೊಂಡು ಆರ್ ಹೊಡೆದ್ರೆ ಕ್ರೂ ಅಂತ ಬರುತ್ತೆ. ಸೊ ಕೃಷ್ಣ ಶ ಶ ಬೇಕು ಅಂತಂದ್ರೆ ಎಕ್ಸ್ ಅಂತ ಹೊಡಿಬೇಕಾಗತ್ತೆ, ಕೃಷ್. ಅದಾದ್ಮೇಲೆ ಎಫ್ ಅಂತ ಹೊಡಿಬೇಕಾಗತ್ತೆ, ಯಾವಾಗ ಈ ರೀತಿ ಬರುತ್ತೆ. ಅದಾದ್ಮೇಲೆ ನ ಕೃಷ್ಣ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಎನ್ ಅಂತ ಹೊಡಿಬೇಕು. ಬರೀ ಎನ್ ಅಂತ ಹೊಡೆದ್ರೆ ನ ಅಂತ ಬರುತ್ತೆ, ಶಿಫ್ಟ್ ಹಿಡ್ಕೊಂಡು ಎನ್ ಅಂತ ಹೊಡೆದ್ರೆ ನೋಡಿ ಕೃಷ್ಣ ಅಂತ ಹಿಂಗೆ ಬರುತ್ತೆ. ಸೊ ಈ ರೀತಿ ನೀವು ಒತ್ತಕ್ಷರ ಕೊಡ್ಬೇಕಾದ್ರೆ ಹುಷಾರಾಗಿ ಎಫ್ ಉಪಯೋಗಿಸ್ಬೇಕಾಗತ್ತೆ. ಸೂರ್ಯ ಅಂತ ಮಾಡ್ಬೇಕು ಅಂತಂದ್ರೆ ಸ ಅಂತ ಹಿಂಗ್ ಟೈಪ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ, ಸ ಬರುತ್ತೆ. ಅದಾದ್ಮೇಲೆ ಶಿಫ್ಟ್ ಹಿಡ್ಕೊಂಡು ಯು ಹೊಡೀರಿ, ಸೂ ಅಂತ ಬರುತ್ತೆ. ಅಥವಾ ಬರೀ ಯು ಅಂತ ಹೊಡೆದ್ರೆ ಬರೀ ಸು ಅಂತ ಬರುತ್ತೆ. ಸೂರ್ಯ ಬೇಕು ಅಂತ ಅಂದಾಗ ಶಿಫ್ಟ್ ಹಿಡ್ಕೊಂಡು ಯು, ಎಸ್ ಹೊಡೆದು ಶಿಫ್ಟ್ ಹಿಡ್ಕೊಂಡು ಯು ಹೊಡಿಬೇಕು. ಅದಾದ್ನಂತರ ಯ ಅಂತ ಬರ್ಬೇಕಂದ್ರೆ ವೈ ಹೊಡಿಬೇಕಾಗತ್ತೆ, ಸೂರ್ಯ. ಸೊ ಅರ್ಕ ಒತ್ತು ಬೇಕು ಅಂದಾಗ ಶಿಫ್ಟ್ ಹಿಡ್ಕೊಂಡು ಎಫ್ ಅಂತ ಹೊಡೆದ್ರೆ ಅರ್ಕ ಒತ್ತು ಬರುತ್ತೆ. ನೋಡಿ, ಶಿಫ್ಟ್ ಹಿಡ್ಕೊಂಡು ಅರ್ಕ ಒತ್ತು ಸೂರ್ಯ ಅಂತ ಹಿಂಗ್ ಬರುತ್ತೆ. ಅದೇ ರೀತಿ ನೀವು ಕರ್ನಾಟಕ ಅಂತ ಟೈಪ್ ಮಾಡ್ಬೇಕಂದ್ರೆ ಕೆ ಹೊಡೆದು ನ ಹೊಡೆದು ಶಿಫ್ಟ್ ಹಿಡ್ಕೊಂಡು ಎ ಅಂತ ಹೊಡಿಬೇಕು, ಕರ್ನಾಟಕ. ಸೊ ಅರ್ಕ ಒತ್ತು ಬೇಕು ಅದಾದ ನಂತರ. ಸೊ ಶಿಫ್ಟ್ ಹಿಡ್ಕೊಂಡು ಎಫ್ ಅಂತ ಹೊಡೆದ್ರೆ ಕರ್ನಾ ಅಂತ ಬಂತು. ಸೊ ಈ ರೀತಿ ಕರ್ನಾ ಅಂತ ಬಂದ ನಂತರ ಟ ಬೇಕು ಅಂತಂದ್ರೆ ನೀವು ಕ್ಯೂ ಅಂತ ಒತ್ತಬೇಕಾಗತ್ತೆ, ಕರ್ನಾಟ. ಮತ್ತೆ ಕ ಬೇಕಂತ ಕೆ ಹೊಡೆದ್ರೆ ಕೆ ಹೊಡೆದು ಎ ಅಂತ ಹೊಡಿಬಹುದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಕರ್ನಾಟಕ ಅಂತ ಅಥವಾ ವೈ ಕೆ ಹೊಡೆದ್ರು ನಡೆಯುತ್ತೆ, ಕರ್ನಾಟಕ. ಸಾಂಸ್ಕೃತಿಕ ಅಂತ ಬಂದಾಗ ನೋಡಿ, ಸ ಅಂತ ಬಂದಾಗ ಎಸ್ ಅಂತ ಬರ್ಬೇಕತ್ತೆ. ಸಾಂಸ್ಕೃತಿಕ ಅಂದಾಗ ಸ ಅಂತ ಬಂದಾಗ ಶಿಫ್ಟ್ ಎ ಅಂತ ಹೊಡಿ, ಸಾಮ್. ಸೊ ಈಗ ಸಾಂಸ್ಕೃತಿಕ ಆಗಿ ಶಿಫ್ಟ್ ಹಿಡ್ಕೊಂಡು ಎಂ ಹೊಡೆದ್ರೆ ಇಲ್ಲಿ ಈ ಸೊನ್ನೆ ಬರುತ್ತೆ, ಆಹಾ ಅಂ ಆ ರೀತಿ ಅಂ ಅಂತ ಏನ್ ಬರುತ್ತೆ, ಅದ್ ಆ ಇದು ಬರುತ್ತೆ, ಸಾಂಸ್ಕೃತಿಕ. ಸೊ ಸ ಅಂತ ಹೊಡೆದು ಇವಾಗ ಕ ಒತ್ತು ಬರ್ಬೇಕು. ಸೊ ಎಫ್ ಅಂತ ಕ್ಲಿಕ್ ಮಾಡಿ, ಅದಾದ್ಮೇಲೆ ಕೆ ಅಂತ ಕ್ಲಿಕ್ ಮಾಡಿ, ಕೆ ಬಂತು. ಇದಾದ ನಂತರ ಮತ್ತೆ ನಮ್ಗೆ ರು ಒತ್ತು ಬೇಕು, ಅದಕ್ಕೆ ನಾವೇನ್ ಮಾಡ್ತೀವಿ, ಮತ್ತೆ ಎಫ್ ಅಂತ ಹೊಡಿಬೇಕು. ನೋಡಿ, ಸಾಮ್ ಸ ಎಸ್ ಆದ್ಮೇಲೆ ಎಫ್ ಹೊಡೆದ್ವಿ, ಅದಾದ್ಮೇಲೆ ಕ ಹೊಡಿದ್ವಿ. ಸೊ ಕ ಒತ್ತು ಬಂತು, ಮತ್ತೆ ಇನ್ನೊಂದು ಒತ್ತು ಬೇಕಂದ್ರೆ ಇನ್ನೊಂದು ಎಫ್ ಅಂತ ಹೊಡೆದು ಶಿಫ್ಟ್ ಹಿಡ್ಕೊಂಡು ಆರ್ ಹೊಡಿಬೇಕು ನೀವು, ಸಾಂಸ್ಕೃತಿಕ. ನೋಡಿ, ರು ಒತ್ತು ಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಆರ್ ಹೊಡಿಬೇಕು ಎಫ್ ಆದ್ಮೇಲೆ, ಸಾಂಸ್ಕೃತಿ. ಅದಕ್ಕೆ ಟಿ ಹೊಡೆದು ಐ ಹೊಡೆದ್ರೆ ತಿ ಅಂತ ಬರುತ್ತೆ. ಸಾಂಸ್ಕೃತಿಕ ಕ ಬೇಕಂತಾನೆ ಮತ್ತೆ ಕೆ ಹೊಡೆದು ಎ ಅಂತ ಹೊಡೆದ್ರು ನಡೆಯುತ್ತೆ, ಇಲ್ಲ ಅಂತಂದ್ರು ಸಾಂಸ್ಕೃತಿಕ ಅಂತ ಬರುತ್ತೆ. ಸೊ ಈ ರೀತಿ ನಾವು ಸಾಂಸ್ಕೃತಿಕ ಅಂತ ಟೈಪ್ ಮಾಡ್ಬೋದು. ಅದಾದ ನಂತರ ಅಜ್ಞಾನಿ ಅಂತ ಟೈಪ್ ಮಾಡ್ಬೇಕಾದ್ರೆ ಅಥವಾ ವಿಜ್ಞಾನಿ ಅಂತ ಟೈಪ್ ಮಾಡ್ಬೇಕು ಅಂತಂದ್ರೆ ವಿ ಒತ್ತಿರಿ, ಅದಾದ ನಂತರ ಐ ಒತ್ತಿರಿ. ಅದಾದ್ಮೇಲೆ ಜ್ಞ ಬೇಕು ಅಂತಂದಾಗ ಶಿಫ್ಟ್ ಹಿಡ್ಕೊಂಡು ಜೆಡ್ ಹೊಡಿ. ಓಕೆ, ವಿ ಅಂತ ಹೊಡೆದು ಐ ಹೊಡೆದ ವಿ ಬರುತ್ತೆ, ಅವಾಗ ಜೆಡ್ ಅಂತ ಹೊಡೆದ್ರೆ ಹಿಂಗ್ ಬರುತ್ತೆ. ಸೊ ನಮ್ಗೆ ಏನ್ ಬೇಕಾಗಿದೆ, ವಿಜ್ಞಾನಿ ಬೇಕಾಗಿದೆ, ಅದಕ್ಕೆ ವಿ ಹೊಡೆದು ಐ ಹೊಡೆದು. ಅದಾದ ನಂತರ ಜೆ ಜ ಬರ್ಬೇಕು, ಜೆ ಅಂತ ಟೈಪ್ ಮಾಡಿ ಎಫ್ ಅಂತ ಟೈಪ್ ಮಾಡಿ. ನೋಡಿ, ಜೆ ಅಂತ ಹೊಡೆದ್ರೆ ವಿಜ್ ವಿಜ್ ಅಂತ ಬರುತ್ತೆ. ಅದಾದ್ಮೇಲೆ
ನೀವು ಝೆಡ್ ಅಂತ ಹೊಡೆದ್ರೆ ವಿಘ್ನ ಅಂತ ಬರುತ್ತೆ. ಇದಾದ ನಂತರ ಆ ಅಂತ ಬರ್ಬೇಕಂದ್ರೆ ವಿಜ್ಞಾನಿ. ಸೊ ಶಿಫ್ಟ್ ಇಟ್ಕೊಂಡು ಎ ಹೊಡಿಬೇಕಾಗತ್ತೆ. ಮತ್ತೆ ನಾ ಹೇಳ್ತೀನಿ, ಫಸ್ಟ್ ಓಕೆ ಫಸ್ಟ್ ವಿಜ್ಞಾನಿ ಅನ್ನೋದು ಮುಗಿಸೋಣ. ನ ಒತ್ತು ಐ ಹೊಡೆದ್ರೆ ವಿಜ್ಞಾನಿ ಅಂತ ಬರುತ್ತೆ. ಸೊ ಮತ್ತೆ ನೀವು ವಿಜ್ಞಾನಿ ಅಂತ ಮಾಡ್ಬೇಕಂದ್ರೆ ವಿ ವಿ ವಗೆ ವಿ ಅಂತ ಒತ್ತಿಬೇಕು, ಆಮೇಲೆ ವಿ ಬರ್ಬೇಕು ಅಂದ್ರೆ ಐ ಹೊಡಿಬೇಕು, ವಿ ಬರುತ್ತೆ. ಅದಾದ್ಮೇಲೆ ಜ ಜಗೆ ಜೆ ಹೊಡಿಬೇಕು. ಅದಾದ್ಮೇಲೆ ಎಫ್ ಹೊಡೆದ ನಂತರ ನೀವು ಝೆಡ್ ಅಂತ ಹೊಡಿಬೇಕು. ಅದಾದ ನಂತರ ಶಿಫ್ಟ್ ಇಡ್ಕೊಂಡು ಎ ಹೊಡಿಬೇಕು, ವಿಜ್ಞಾನಿ ಅಂತ ನೋಡಿ. ದೀರ್ಘ ಒತ್ತು ಜ್ಞಾ ಅಂತ ಬರ್ಬೇಕು ಅಂತಂದ್ರೆ ಶಿಫ್ಟ್ ಲಾಸ್ಟ್ ಶಿಫ್ಟ್ ವಿಜ್ಞಾನಿ. ನಗೆ ಎನ್ ಹೊಡೆದು ಐ ಹೊಡೆದ್ರೆ ನೀ ಅಂತ ಬರುತ್ತೆ, ವಿಜ್ಞಾನಿ ಅಂತ ಬರುತ್ತೆ. ಅದಾದ್ಮೇಲೆ ಅಕ್ಷಯ ಪಾತ್ರೆ ಅಂತ ಬರಿಬೇಕು ಅಂತ ಇಟ್ಕೊಳ್ಳಿ, ಅಥವಾ ಅಕ್ಷಯ ಅಂತ ಬರಿಬೇಕು ಅಂತಂದ್ರೆ ಎ ಬರೆದ್ರೆ ಅ ಬರುತ್ತೆ. ಕ್ಷ ಅಂತ ಬಂದ್ರೆ ನೀವು ಕ ಅಂತ ಫಸ್ಟ್ ಒತ್ತು ಒತ್ತು ಕೊಡಿ. ಓಕೆ, ಕೆ ಅಂತ ಕೊಟ್ರೆ ಕ ಬರುತ್ತೆ. ಅದಾದ್ಮೇಲೆ ಎಫ್ ಅಂತ ಹೊಡಿರಿ, ಎಫ್ ಅಂತ ಹೊಡೆದು ಶ ಬೇಕು ಅಂತಂದ್ರೆ ನೀವು ಎಕ್ಸ್ ಅಂತ ಹೊಡಿಬೇಕು. ನೋಡಿ, ಶ ಅಗೆ ಎ ಹೊಡಿತೀರಾ, ಅದಾದ ನಂತರ ಕಗೆ ಕೆ ಹೊಡಿತೀರಾ, ಅದಾದ್ಮೇಲೆ ಕ್ಷ ಒತ್ತು ಬೇಕು ಅಂತಂದಾಗ ಎಫ್ ಹೊಡೆದು ಬಿಟ್ಟು ಶ ಅಂದ್ರೆ ಝೆಡ್ ಒತ್ತೀರ, ಸಾರಿ ಎಕ್ಸ್ ಒತ್ತೀರ. ಮತ್ತೆ ಮಾಡ್ತೀನಿ, ಎ ಕೆ ಎಫ್ ಎಕ್ಸ್ ವೈ ಅಕ್ಷಯ. ಓಕೆ, ಅಕ್ಷಯ ಪಾತ್ರೆ ಅಂತ ಏನಾದ್ರು ಮಾಡಿದಾಗ ಹಿಂಗ್ ಬರುತ್ತೆ. ಸೊ ಈ ರೀತಿ ನೀವು ಕ್ಷ ಅಂತ ಮಾಡ್ಬೇಕು ಅಂತಂದಾಗ ಎ ಕೆ ಎಫ್ ಎಕ್ಸ್ ವೈ ಅಂತ ಮಾಡ್ಬೇಕಾಗತ್ತೆ. ಅದಾದ ನಂತರ ನೀವು ದ್ರ ಅಂತ ನೋಡಿ, ದ್ರವ ಅಂತ ಏನಾದ್ರು ಮಾಡ್ಬೇಕು ಅಂತಂದ್ರೆ ಡಿ ಹೊಡೆದು ಎಫ್ ಹೊಡೆದು ರ ಒತ್ತಬೇಕು ಅಂತಂದ್ರೆ ನೋಡಿ ರ ಅಂತ ದ್ರ. ಓಕೆ, ಅಥವಾ ದ್ರ ಹೊಡೆದು ದ್ರವ ವ ಅಂತಂದ್ರೆ ವಿ ಒತ್ತಿದ್ರೆ ದ್ರವ ಅಂತ ಬರುತ್ತೆ. ಸಂದೇಶ ಅಂತ ಮಾಡ್ಬೇಕಂದ್ರೆ ಸ ಶಿಫ್ಟ್ ಇಡ್ಕೊಂಡು ಎಂ ಸಮ್, ಧ ಮಾಡ್ಬೇಕು ಅಂದ್ರೆ ಡಿ, ಶಿಫ್ಟ್ ಇಡ್ಕೊಂಡು ಇ ಹೊಡೆದ್ರೆ ಸಂದೇ, ಶ ಬೇಕಂದ್ರೆ ಶಿಫ್ಟ್ ಇಡ್ಕೊಂಡು ಎಸ್ ಹೊಡೆದ್ರೆ ಸಂದೇಶ. ಓಕೆ, ರಾಜ್ಯ ಸರ್ಕಾರ ಅಂತ ಏನಾದ್ರು ಮಾಡ್ಬೇಕಂದ್ರೆ ರ ಹೊಡೆದು ಶಿಫ್ಟ್ ಎ, ಜಗೆ ಜೆ, ಎಫ್ಗೆ ಎಫ್ ಕೊಟ್ಟು ವೈ ಅಂತ ಕೊಟ್ರೆ ರಾಜ್ಯ ಅಂತ ಬರುತ್ತೆ, ರಾಜ್ಯ ಸರ್ಕಾರ. ಸ ಎಸ್ ರ ಸರ್ಕಾರ. ಓಕೆ, ಕ ಅಂತ ಬರುತ್ತಿಲ್ಲಿ ಶಿಫ್ಟ್ ಎ ಸರ್ಕಾ. ಸೊ ಅರ್ಕ ಒತ್ತು ಬೇಕು ನಮ್ಗೆ, ಶಿಫ್ಟ್ ಇಡ್ಕೊಂಡು ಎಫ್ ಹೊಡೆದ್ರೆ ಬರುತ್ತೆ ಸರ್ಕಾರ. ರ ಬೇಕಂದ್ರೆ ಬರೀ ರ ಆರ್ ಹೊಡೆದ್ರೆ ಅದಾದ ನಂತರ ಎ ಅಂತ ಹೊಡಿಬಹುದು ನೀವು ನಿಮ್ ಇಷ್ಟ. ಸೊ ರ ಅಂತ ಹೊಡೆದ್ರೆ ಆರ್ ಅಂತ ಹೊಡೆದ್ರೆ ರ ಅಂತ ಬರುತ್ತೆ, ರಾಜ್ಯ ಸರ್ಕಾರ. ರಾಷ್ಟ್ರಪತಿ ಅಂತ ಮಾಡ್ಬೇಕು ಅಂತಂದ್ರೆ ರ ಶಿಫ್ಟ್ ಎ ಶ ನೋಡಿ, ಶ ಬೇಕಂದ್ರೆ ಎಕ್ಸ್ ಹೊಡಿಬೇಕು, ಶ ಟ ಒತ್ತು ಬೇಕು ನಮ್ಗೆ ರಾಷ್ಟ್ರಪತಿ, ಅದಕ್ಕೆ ಎಫ್ ಇಡ್ಕೊಂಡು ಎಫ್ ಅಂತ ಕೊಟ್ಟು ಅದಾದ ನಂತರ ಟ ಕ್ಯೂ ಅಂತ ಕೊಡ್ಬೇಕು, ರಾಷ್ಟ್ರ ಅಂತ ಬಂತು. ಸೊ ಇದಾದ್ಮೇಲೆ ರಾಷ್ಟ್ರ ಬರ್ಬೇಕು ನಮ್ಗೆ, ಇನ್ನೊಂದ್ಸರಿ ಎಫ್ ಕೊಡಿ, ಆಮೇಲೆ ಈ ಸರಿ ಆರ್ ಅಂತ ಕೊಡಿ. ಸೊ ರಾಷ್ಟ್ರ ನೋಡಿ, ಈ ರೀತಿ ಎರಡು ಒತ್ತು ಕೊಡ್ಬೇಕಾಗುತ್ತೆ ರಾಷ್ಟ್ರಪತಿ. ಸೊ ಪಿ ಟಿ ಐ ರಾಷ್ಟ್ರಪತಿ ಅಂತ ಹೇಳಿ ನೀವು ಟೈಪ್ ಮಾಡ್ಬೋದು. ಅದಾದ್ಮೇಲೆ ಇನ್ಯಾವುದಾದ್ರು ಅಕ್ಷರ ನೀವು ಟೈಪ್ ಮಾಡ್ಬೇಕು ಅಂತ ಅಂತ ಅನ್ಸಿದಾಗ ಇದೇ ರೀತಿ ನೀವು ಒತ್ತು ಕೊಡ್ಬೇಕಾದಾಗ ಎಫ್ ಉಪಯೋಗಿಸ್ಬೇಕಾಗತ್ತೆ. ಎರಡು ಒಂದಕ್ಕಿಂತ ಹೆಚ್ಚಿಗೆ ಒತ್ತು ಕೊಡ್ಬೇಕಾದ್ರೆ ಇನ್ನೊಂದು ಎಫ್ ಉಪಯೋಗ. ನೋಡಿ, ಸಕ್ರಿಯ ಅಂದ್ರೆ ಸಕ್ರಿಯ ಅಂತ ಮಾಡ್ಬೇಕಂದ್ರೆ ಸ ಕೆಗೆ ಕ ಆಮೇಲೆ ಎಫ್ ಕೊಟ್ಟು ಆರ್ ಅಂತ ಕೊಡ್ಬೇಕು. ನೋಡಿ, ಸಕ್ರ ಬಂತು ಬಟ್ ನಮ್ಗೆ ಇ ಬೇಕು, ಸಕ್ರಿಯ ಅಂತ ಬೇಕಾಗ ಐ ಅಂತ ಹೊಡಿಬೇಕಾಗುತ್ತೆ. ನೋಡಿ, ಸಕ್ರಿಯ ಸಕ್ರಿಯ ರಾಜಕಾರಣ. ಸೊ ರ ಶಿಫ್ಟ್ ಎ ರಾಜ ಜ ಕ ಕೆ ಶಿಫ್ಟ್ ಎ ಕಾ ರಾಜಕಾರಣ. ರ ರ ನ ಶಿ ನ ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಏನ್ ನೋಡಿಬೇಕಾಗ್ತದೆ. ಸೊ ರಾಜಕಾರಣ. ಅದಾದ ನಂತರ ಶಾಸ್ತ್ರೀಯ ಅಂತ ಬೇಕು ಅಂದಾಗ ನೋಡಿ, ಶಾಸ್ತ್ರೀಯ ಶಾಸ್ತ್ರಿ ಅಂತ ಬಂದ್ಬೇಕಾದಾಗ ಶಿಫ್ಟ್ ಇಟ್ಕೊಂಡು ಎಸ್ ಅಂತ ಹೊಡೆದ್ರೆ ಶ ಬರುತ್ತೆ.
ಶಿಫ್ಟ್ ಇಟ್ಕೊಂಡು ಎ ಹೊಡಿಬೇಕಾದ ನಂತರ ಶ ಅಂತ ಬರುತ್ತೆ, ಸ್ತ್ರೀ ಸ ಶ ಸ್ತ್ರೀ ಸ ಅಂತ ಬರುತ್ತೆ. ಅದಾದ್ಮೇಲೆ ತ ಒತ್ತು ಬರಬೇಕು, ಎಫ್ ಹೊಡ್ಕೊಂಡು ಎಫ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಟಿ ಅಂತ ಕ್ಲಿಕ್ ಮಾಡಿದ್ರೆ ಶಾಸ್ತ ಅಂತ ಬಂತು. ಅದಾದ್ಮೇಲೆ ಇನ್ನೂ ರ ಒತ್ತು ಬೇಕು ನಮ್ಗೆ, ಅದಕ್ಕೆ ಮತ್ತೆ ಇನ್ನೊಂದು ಎಫ್ ಅಂತ ಒತ್ತಿ ಇನ್ ಆರ್ ಅಂತ ಹೋದ್ರೆ ಶಾಸ್ತ್ರ ಅಂತ ಬಂತು. ಶಾಸ್ತ್ರೀಯ ಅಂತ ಬರಬೇಕು ಅಂದ್ರೆ ಐ ಅಂತ ಹೋದ್ರೆ ಶಾಸ್ತ್ರೀ ಅಂತ ಬರುತ್ತೆ ನೋಡಿ, ಶಾಸ್ತ್ರೀಯ ಅಂತ. ಅಥವಾ ನೋಡಿ ಶಾಸ್ತ್ರೀಯ ಅಂತ ಬೇಕು ಅಂದಾಗ ಶಾ ಸ ಎಫ್ ಹೊಡೆದು ತ ಒತ್ತು, ಅದಾದ್ಮೇಲೆ ಎಫ್ ಹೊಡೆದು ರ ಒತ್ತು, ಶಾಸ್ತ್ರೀಯ ಅಂತ ಬಂದಾಗ ನೋಡಿ ಶಿಫ್ಟ್ ಶಿಫ್ಟ್ ಇಟ್ಕೊಂಡು ಐ ಹೊಡೆದ್ರೆ ಓಕೆ. ಸೊ ಎಫ್ ಹೊಡೆದು ತ ಒತ್ತು, ಎಫ್ ಹೊಡೆದು ರ ಒತ್ತು, ಶಿಫ್ಟ್ ಇಟ್ಕೊಂಡು ಐ ಹೊಡೆದ್ರೆ ಶಾಸ್ತ್ರೀ ಅಂತ ಬರುತ್ತೆ. ಶಾಸ್ತ್ರೀ ಅಂತ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಇಸ್ತ್ರೀ ಅಂತ ಕೊಡಿದ್ವಿ, ಬರೀ ಇಸ್ತ್ರಿ ಅಂತ ಹೇಳಲ್ಲ, ಇಸ್ತ್ರೀ ಅಂತ ಹೇಳಿದಾಗ ಸೊ ಹಿಂಗ್ ಸ್ತ್ರೀ ಅಂತ ಬರೀ ಸ್ತ್ರೀ ಅಂತ ಕೊಟ್ಟಾಗ್ಲೂ ನೋಡಿ ಸ ಒತ್ತು ಅದ ಸ ಕೊಟ್ಟು ಎಫ್ ಅಂತ ಕೊಟ್ಟು ತ ಒತ್ತು ಅಂದ್ರೆ ಟಿ ಹೊಡಿಬೇಕು, ಅದಾದ ನಂತರ ರ ಒತ್ತು ಬೇಕು, ಅದಕ್ಕೆ ನಾವು ಎಫ್ ಅಂತ ಮತ್ತೆ ಹೊಡೆದು ರ ಒತ್ತು ಕೊಡಕ್ಕೆ ಆರ್ ಒತ್ತು ಕೊಡ್ತೀವಿ. ಅದಾದ್ಮೇಲೆ ರ ಸ್ತ್ರೀ ಅಂತ ಬಂದಾಗ ದೀರ್ಘವಾಗಿ ಹೇಳಬೇಕು ಅಂತಂದಾಗ ಶಿಫ್ಟ್ ಇಟ್ಕೊಂಡು ಐ ಹೊಡೆದ್ರೆ ಸ್ತ್ರೀ ಅಂತ ಬರುತ್ತೆ. ಸೊ ಈ ರೀತಿ ನೀವು ಅಕ್ಷರಗಳನ್ನ ಟೈಪ್ ಮಾಡ್ಕೋಬಹುದು. ಸಾಕಷ್ಟು ಅಕ್ಷರಗಳನ್ನ ನಾವು ಟೈಪ್ ಮಾಡಿದ್ವಿ ಇಲ್ಲಿ ಒತ್ತ ಅಕ್ಷರಗಳು ಹೇಗೆ ಕೊಡೋದು ಅಂದ್ಬಿಟ್ಟು. ಸೊ ಕೋಗಿಲೆ ಅಂತ ಟೈಪ್ ಮಾಡಬೇಕು ಅಂತಂದ್ರೆ ಕೆ ಹೊಡೆದು ಶಿಫ್ಟ್ ಇಟ್ಕೊಂಡು ಓ ಅಂತ ಕೊಟ್ರೆ ಕೋ ಗಿ ಜಿ ಓಕೆ. ಗ ಬರ್ಬೇಕು ಅಂದ್ರೆ ಜಿ ಓದ್ಬೇಕು, ಗಿ ಅಂತ ಬರೋದಕ್ಕೆ ಜಿ ಆದ ನಂತರ ಐ ಹೊಡಿಬೇಕು. ಕೋಗಿ ಲೇ ಲ ಲಗೆ ಎಲ್ ಹೊಡಿಬೇಕು, ಆಮೇಲೆ ಕೋಗಿಲೆ ಅಂತ ಬರೆಯೋದಕ್ಕೆ ಇ ಅಂತ ಹೊಡೆದ್ರೆ ಕೋಗಿಲೆ ಅಂತ ಬರುತ್ತೆ. ಆಮೇಲೆ ಮುಗಿಲೆ ಮುಗಿಲೆ ಅಂತ ಬರಿಬೇಕಾದ್ರೆ ನೋಡಿ ಮ ಎಂ ಹಾಕಿ ಯು ಆದ್ರೆ ಮು, ಗಿ ಬೇಕಂದ್ರೆ ಜಿ ಐ, ಮುಗಿ ಲೇ ಅಂತ ಲ ಅಂತ ಕೊಟ್ಟು ಶಿಫ್ಟ್ ಇಟ್ಕೊಂಡು ಇ ಹೊಡೆದ್ರೆ ಮುಗಿಲೆ ಅಂತ ಕರೆದಂಗ ಆಗತ್ತೆ. ಶಿಫ್ಟ್ ಇಟ್ಕೊಂಡು ಮುಗಿಲೆ ಅಂತ ಮಾಡ್ಬೋದು. ಅದಾದ ನಂತರ ಸಾಕಷ್ಟು ಹಳ್ಳ ಬೇಕು ಅಂತಂದಾಗ ಹಳ್ಳ ಅಂತ ಮಾಡ್ಬೇಕು ಅಂತಂದ್ರೆ ಹಳ್ಳ ಅಥವಾ ಹಳ್ಳಿ ಅಂತ ಮಾಡ್ಬೇಕು ಅಂತಂದಾಗ ಹ ಹೊಡಿಬೇಕಂದ್ರೆ ಎಚ್ ಹೊಡಿಬೇಕು. ಅದಾದ ಹಳ್ಳ ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಎಲ್ ಹೊಡಿಬೇಕು. ಅದಾದ ನಂತರ ನಮ್ಗೆ ಒತ್ತು ಬೇಕು, ಸೊ ಒತ್ತು ಬೇಕಂದ್ರೆ ಎಫ್ ಇಟ್ಕೊಂಡು ಮತ್ತೆ ಶಿಫ್ಟ್ ಇಟ್ಕೊಂಡು ಎಲ್ ಅಂತ ಹೊಡಿರಿ, ಹಳ್ಳ ಅಂತ ಬರುತ್ತೆ. ಹಳ್ಳಿ ಬೇಕು ಅಂತಂದಾಗ ಅದಾದ ನಂತರ ಐ ಅಂತ ಕ್ಲಿಕ್ ಮಾಡಿದ್ರೆ ಹಳ್ಳಿ ಅಂತ ಬರುತ್ತೆ. ಸೊ ಮ್ಯಾಕ್ ಅಂತ ಕಂಪ್ಯೂಟರ್ ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಬಡಿಬೇಕು ಅಂತಂದ್ರೆ ಎಂ ಹೊಡೆದ್ರೆ ಮ ಬರುತ್ತೆ, ಎಫ್ ಹೊಡೆದು ವೈ ಒತ್ತು ಕೊಡ್ತೀನಿ ನೋಡಿ. ಎಫ್ ಒಂದು ವೈ ಅಂತ ಕೊಟ್ರೆ ಮ್ಯಾ ಅಂತ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಎ ಹೊಡೆದ್ರೆ ಮ್ಯಾ ಅಂತ ಬರುತ್ತೆ. ಮ್ಯಾಕ್ ಕ ಅದಕ್ಕೆ ಕೆ ಒತ್ತಬೇಕು, ಕೆ ಒತ್ತ ನಂತರ ಎಫ್ ಅಂತ ಕೊಟ್ರೆ ಮ್ಯಾಕ್ ಅಂತ ಬರುತ್ತೆ. ಮ್ಯಾಕ್ ಕಂಪ್ಯೂಟರ್ ಕೆ ಶಿಫ್ಟ್ ಇಟ್ಕೊಂಡು ಎಂ ಹೊಡೆದ್ರೆ ಕಂ, ತ ಅಂದ್ರೆ ಪಿ ಕಂಪ್ಯೂಟರ್. ಸೊ ಪ್ಯು ಬೇಕಂದ್ರೆ ಎಫ್ ಇಟ್ಕೊಂಡು ವೈ ಅಂತ ಕೊಟ್ರೆ ಪ್ಯ ಅಂತ ಕಂಪ್ಯ ಅಂತ ಬರುತ್ತೆ. ಕಂಪ್ಯೂಟರ್ ಬೇಕಂದ್ರೆ ಇದಾದ ನಂತರ ಶಿಫ್ಟ್ ಇಟ್ಕೊಂಡು ಯು ಹೊಡೆದ್ರೆ ಕಂಪ್ಯೂ ಅಂತ ಬರುತ್ತೆ. ಕಂಪ್ಯೂ ಟ ಬೇಕಂದ್ರೆ ಕ್ಯೂ ಅಂತ ಟೈಪ್ ಮಾಡಿ ಕಂಪ್ಯೂಟರ್ ಮತ್ತೆ ಕಂಪ್ಯೂಟರ್ ಅಂತ ಬರುತ್ತೆ. ಸೊ ಎಫ್ ಅಂತ ಹೊಡೆದ್ರೆ ಕಂಪ್ಯೂಟರ್ ಆಗುತ್ತೆ. ಅದಾದ ನಂತರ ಎಜುಕೇಶನ್ ಅಂತ ಬೇಕು ಅಂದಾಗ ಇ ಅಂದ್ರೆ ಎ, ಜ ಅಂದ್ರೆ ಜೆ, ಎ ಜು ಯು ಮಾಡಿದ್ರೆ ಎಜು ಬರುತ್ತೆ. ಕೇಶನ್ ಬೇಕು ಅಂದ್ರೆ ಕೆ, ಶಿಫ್ಟ್ ಇಟ್ಕೊಂಡು ಇ ಹೊಡೆದ್ರೆ ಎಜುಕೆ, ಶ ಶಿಫ್ಟ್ ಇಟ್ಕೊಂಡು ಎಸ್ ಹೊಡೆದ್ರೆ ಶ ಎಜುಕೇಶನ್, ನ ನ ಹೊಡೆದು ಎಫ್ ಹೊಡೆದ್ರೆ ಎಜುಕೇಶನ್ ಅಂತ ಬರುತ್ತೆ. ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್. ಈ ರೀತಿ ನೀವು ಏನ್ ಬೇಕಾದ್ರು ಟೈಪ್ ಮಾಡೋದು ಅಕ್ಷರಗಳನ್ನ, ಸಾಕಷ್ಟು ಅಕ್ಷರಗಳನ್ನ ಈಗಾಗಲೇ ಟೈಪ್ ಮಾಡಿದೀವಿ. ಆಮೇಲೆ ಢಮರು ಅಂತ ಮಾಡ್ಬೇಕು ಅಂತಂದ್ರೆ ಶಿಫ್ಟ್ ಇಟ್ಕೊಂಡು ಡಬ್ಲ್ಯೂ ಮಾಡಿದ್ರೆ ಢ ಬರುತ್ತೆ. ಮ ರು ರ, ಸೊ ಮಗೆ ಎಂ ಒತ್ತೀವಿ, ರುಗೆ ರ ಆರ್ ಒತ್ತೀವಿ, ಆರ್ ಒತ್ತಿ ಯು ಅಂದ್ರೆ ಢಮರು. ಢಂಗೂರ ಬೇಕು ಅಂತಂದ್ರೆ ಡಬ್ಲ್ಯೂ ಶಿಫ್ಟ್ ಎಂ ಓಕೆ. ಡಬ್ಲ್ಯೂ ಹೊಡೆದ್ರೆ ಡ ಬರುತ್ತೆ, ಶಿಫ್ಟ್ ಎಂ ಹೊಡೆದ್ರೆ ಡಮ್ ಅಂತ ಆಗುತ್ತೆ. ಡಮ್ ಗೂರ ಗ ಓಕೆ, ಡಂಗ್ ಜ ಬಂತು, ಸೊ ಜೆ ಹೊಡೆದೆ ನಾನು. ಸೊ ಜಿ ಹೊಡೆದ್ರೆ ಡಂಗು, ಸೊ ಶಿಫ್ಟ್ ಯು ಮಾಡಿದ್ರೆ ಡಂಗು, ರ ಬೇಕಂದ್ರೆ ಡಂಗೂರ ಓಕೆ. ಭಾರತ ಅಂತ ಮಾಡ್ಬೇಕಂದ್ರೆ
ಶಿಫ್ಟ್ ಇಟ್ಕೊಂಡು ಬಿ ಹೊಡೆದ್ರೆ ಬೋ ಬರುತ್ತೆ, ಶಿಫ್ಟ್ ಇಟ್ಕೊಂಡು ಇ ಹೊಡೆದ್ರೆ ಭಾ ಅಂತ ಬರುತ್ತೆ, ಮತ್ತೆ ರ ಅಂತ ಕೊಡೋಕೆ ಆರ್ ಕೊಡ್ಬೇಕು, ಥ ಬೇಕಂತಂದ್ರೆ ಟಿ ಹೊತ್ತರೆ ಭಾರತ ಅಂತ ಹೇಳಿ ಬರುತ್ತೆ. ಯಜ್ಞ ಅಂತ ಮಾಡಬೇಕು ಅಂತಂದಾಗ ವೈ, ಅದಾದ್ಮೇಲೆ ಜ, ಓಕೆ ಶಿಫ್ಟ್ ಇಟ್ಕೊಂಡು ಓಕೆ ಎಫ್ ಹೊಡಿಬೇಕು ನೋಡಿ, ಜ ಆದ್ಮೇಲೆ ಎಫ್ ಹೊಡಿಬೇಕು, ಅದಾದ್ಮೇಲೆ ಜೆಡ್ ಹೊಡೆದ್ರೆ ಯಜ್ಞ ಅಂತ ಬರುತ್ತೆ. ಸೊ ಶಿಫ್ಟ್ ಇಟ್ಕೊಂಡು ಎಕ್ಸ್ ಹೊಡೆದ್ರೆ ಈ ರೀತಿ ಡಾಟ್ಸ್ ಬರುತ್ತೆ. ಸೊ ಕೆಲವರು ಡಾಟ್ಸ್ ಉಪಯೋಗಿಸ್ತಾರೆ, ಸೊ ಡಾಟ್ಸ್ ನ ಉಪಯೋಗ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನೋಡಿ. ಜ ಆದ್ಮೇಲೆ ಹಿಂಗೆ ಶಿಫ್ಟ್ ಇಟ್ಕೊಂಡು ನಾನು ಎಕ್ಸ್ ಅಂತ ಕೊಟ್ರೆ ಎರಡು ಡಾಟ್ ಬರುತ್ತೆ, ಇದರ ಎಕ್ಸಾಕ್ಟ್ ಉಪಯೋಗ ನನಗೆ ಗೊತ್ತಿಲ್ಲ. ಸೊ ಯಾವ ಅಕ್ಷರಕ್ಕೆ ಯಾವ ಉಚ್ಚಾರಣೆಗೆ ಈ ರೀತಿ ಡಾಟ್ಸ್ ಉಪಯೋಗಿಸ್ತಾರೆ ಅಂತ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಮೇಲ್ ಮಾಡಿ ತಿಳಿಸಿ. ನೋಡಿ ಯಾವುದೇ ಒಂದು ಪೋ ಅಂತ ಕೊಟ್ಟು ಶಿಫ್ಟ್ ಇಟ್ಕೊಂಡು ಎಕ್ಸ್ ಹೊಡೆದ್ರೆ ಅಲ್ಲಿ ಕೆಳಗಡೆ ಎರಡು ಡಾಟ್ ಬರುತ್ತೆ, ಸೊ ವಿಶೇಷ ಅಂತ ಉಪಯೋಗಿಸ್ತಾರೆ, ನನಗೆ ಅದು ಸರಿಯಾಗಿ ಗೊತ್ತಿಲ್ಲ. ಸೊ ನೀವು ಅದ್ರ ಬಗ್ಗೆ ತಿಳಿದಿದ್ರೆ ನನಗೆ ಮೇಲ್ ಮಾಡಿ ಅದೇನು ಎಕ್ಸಾಕ್ಟ್ ಆಗಿ ಅಂತ, ಅಥವಾ ನನ್ಗೆ ಫೋನ್ ಮಾಡಿ ಸಹ ನೀವು ಹೇಳ್ಬೋದು ಆ ಡಾಟ್ಸ್ ಏನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನಾವು ಸಾಕಷ್ಟು ಅಕ್ಷರಗಳನ್ನ ಟೈಪ್ ಮಾಡೋದು ತಿಳ್ಕೊಂಡಿದೀವಿ. ಸೊ ನಿಮ್ಗೆ ಯಾವುದೇ ಒತ್ತು ಬೇಕು ಅಂದಾಗ ಎಫ್ ಯೂಸ್ ಮಾಡ್ಬೇಕು ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಹೃದಯ ಅಂತ ಮಾಡಿದಾಗ ಹೆಚ್ ಅಂತ ಬಂದ್ರೆ ಹ ಬರುತ್ತೆ, ನಮ್ಗೆ ಒತ್ತು ಬೇಕು ಅಂದಾಗ ಎಫ್ ಉಪಯೋಗಿಸ್ಬೇಕಾಗುತ್ತೆ. ಎಫ್ ಉಪಯೋಗಿಸಿ ಹೃ ತೋ ಶಿಫ್ಟ್ ಹಿಡ್ಕೊಂಡು ಆರ್ ಹೊಡೆದಾಗ ಹೃ ನೋಡಿ ಒತ್ತು ಬರುತ್ತೆ. ಎಫ್ ಆದ ನಂತರ ನೀವು ಅದೇನು ಅಕ್ಷರ ಕೊಡ್ತೀರಾ ಅದು ಒತ್ತು ಆಗಿರುತ್ತೆ. ಹೃ ದ ಬೇಕು ಅಂದ್ರೆ ಡಿ ಆಗಿ, ಹೃ ದ ಯಾ ಬರಿಬೇಕು ಅಂತಂದ್ರೆ ವೈ ಅಂತ ಕೊಟ್ರೆ ಹೃದಯ ಅಂತ ಬರುತ್ತೆ. ಆಮೇಲೆ ಇನ್ಯಾವ್ದಾದ್ರು ಅಕ್ಷರ ಅರ್ಜೆಂಟೀನಾ ಅಂತ ಏನು ಬರಿಬೇಕು ಅಂತಂದ್ರೆ ಎ ಅಂತ ಕೊಟ್ಟು ಜ ಅಂತ ಕೊಟ್ಟು ಅರ್ಕ ಹೊತ್ತು ಅರ್ಜೆಂಟೀನಾ. ಟಿ ಟ ಬೇಕಂದ್ರೆ ಕ್ಯೂ ಹೊಡಿಬೇಕಾಗುತ್ತೆ. ಟೀನಾ ಅಂತಂದ್ರೆ ಶಿಫ್ಟ್ ಐ ಮಾಡಿದ್ರೆ ಅರ್ಜೆಂಟೀನಾ ಶಿಫ್ಟ್ ಏನೇ ಅರ್ಜೆಂಟೀನಾ ಅಂತ ನೀವು ಈ ರೀತಿ ಬರಿಬಹುದು. ಅದಾದ ನಂತರ ಹಂಸ ಬರಿಬೇಕು ಅಂದ್ರೆ ಎಚ್ ಶಿಫ್ಟ್ ಎಂ ಎಸ್ ಎ ಹಂಸ ಅಂತ ಮಾಡಬಹುದು. ಅಂಗಗಳು ಅಥವಾ ಈ ಅಕ್ಷರ ಎಲ್ಲಿ ಉಪಯೋಗಿಸ್ತೀವಿ ಅಂತ ಅಷ್ಟು ನೆನಪಾಗ್ತಿಲ್ಲ. ಈ ರೀತಿ ಬಹುಶಃ ಬ ಹೂ ಹೆಚ್ ಯು ಬಹು ಶಿಫ್ಟ್ ಎಸ್ ಅಂದ್ರೆ ಶ ಹ. ಸೊ ಬಹುಶಃ ಈ ರೀತಿ ನಾವು ಈ ಅಕ್ಷರ ಶಿಫ್ಟ್ ಇಟ್ಕೊಂಡು ಹೆಚ್ಚು ಹೊಡೆದ್ರೆ ನೋಡಿ ಈ ರೀತಿ ಬರುತ್ತೆ. ಸೊ ಇದನ್ನ ಎಲ್ಲಿ ಉಪಯೋಗಿಸ್ತೀವಿ ಅಂತ ಅಷ್ಟಾಗಿ ನೆನಪಾಗ್ತಿಲ್ಲ ನನಗೆ. ಸೊ ನೀವು ಆ ರೀತಿ ಯಾವ್ದಾದ್ರು ಅಕ್ಷರದ ಕೊನೆಯಲ್ಲಿ ಈ ರೀತಿ ಬಂದಾಗ ಶಿಫ್ಟ್ ಇಟ್ಕೊಂಡು ಹೆಚ್ಚು ಹೊಡೆದ್ರೆ ಈ ತರ ಬರುತ್ತೆ. ಸೊ ಈ ರೀತಿ ನೀವು ಪ್ರತಿಯೊಂದು ಅಕ್ಷರನು ಟೈಪ್ ಮಾಡಬಹುದು. ಕೊನೆಯದಾಗಿ ಜ ಶಿಫ್ಟ್ ವೈ, ಜೈ ಅಂತ ಬೇಕಂದ್ರೆ ಶಿಫ್ಟ್ ವೈ ಮಾಡ್ಬೇಕು, ಜ ಅದ್ನಾದ್ರೆ ಶಿಫ್ಟ್ ವೈ ಮಾಡಿದ್ರೆ ಜೈ. ಕೇಕ ನ ಶಿಫ್ಟ್ ಏನ್ ಕರ್ಣ, ಸೊ ಶಿಫ್ಟ್ ಎಫ್ ಹೊಡೆದ್ರೆ ಅರ್ಕಾವತ್ತು ಬರುತ್ತೆ. ಕರ್ಣ ಟಗೆ ಕ್ಯೂ ಕರ್ನಾಟಕ, ಜೈ ಕರ್ನಾಟಕ. ಮಾತೆ ಎಂ ಹೊಡೆದು ಶಿಫ್ಟ್ ಎ ಹೊಡೆದ್ರೆ ಮಾ, ಟಿ ಹೊಡೆದ್ರೆ ತ, ಇ ಹೊಡೆದ್ರೆ ತೆ, ಜೈ ಕರ್ನಾಟಕ ಮಾತೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಧನ್ಯವಾದಗಳು.